ಗಲ್ವಾನ್ ಘರ್ಷಣೆಯಲ್ಲಿ ಮೃತನಾದ ಪುತ್ರನ ಸ್ಮಾರಕ ಮಾಡಿದ್ದಂತಹ ತಪ್ಪಿಗೆ ಅದರ ತಂದೆಯನ್ನು ಪೊಲೀಸರು ಬಹಳ ಕ್ರೂರವಾಗಿ ನಡೆಸಿಕೊಂಡಿರೋ ಘಟನೆ ಈಗ ನಡೆದಿದೆ ಬಿಹಾರದಲ್ಲಿ. ಸಿಇಟಿ ವೇಳಾಪಟ್ಟಿ ಪ್ರಕಟವಾಗಿದೆ. 20, 21, 22 ನಡೆಯುತ್ತೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ಡಿ ರೂಪ ಅವರದ ಐಎಎಸ್ ರೋಹಿಣಿ ಸಿಂಧೂರಿ ನ್ಯಾಯಾಂಗ ನಿಂದನೆ ಆರೋಪ ಹೊರಿಸಿದ್ದಾರೆ. ನ್ಯಾಯಾಲಯ ಹೇಳಿದ ಮೇಲೆ ಅವರು ಹಂಗಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ಕೋರ್ಟ್ ಗರ್ಜಿಯಾಗಿ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಆರೋಪ ಮಾಡಿದಂತ ಎಂಎಲ್ಸಿ ಭೋಜೇಗೌಡ ವಿರುದ್ಧ ಈಗ ಜೋಶಿ ಪರ ವಕೀಲರು ನೋಟಿಸ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡಿ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈಗ ಅದನ್ನು ಅವರು ಇಲ್ಲ ಎದುರಿಸ್ಬೇಕು, ಇಲ್ಲ ಅನುಭವಿಸ್ಬೇಕು. 6ನೇ ವೇತನ ಆಯೋಗ ಮಾದರಿಯಲ್ಲಿ ನಮಗೂ ವೇತನ ನೀಡುವಂತೆ ಸಾರಿಗೆ ನೌಕರರು ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಜಮಾನ್ಯರ ವಸತಿಗೃಹಗಳಿಗೆ ಹೊಂದಿಕೊಂಡಂತೆ ಇರುವ ಕುರ್ಚಿಲ್ ಗಾಡಿ ಕಾಡಿಗಾರ ಕಿಡಿಗೇಡಿಗಳ ಬೆಂಕಿ ಹಾಕಿದ್ದಾರೆ. ಪುಣ್ಯಕ್ಕೆ ಎಲ್ಲ ಸೇರ್ಕೊಂಡು ಆಫ್ ಮಾಡಿದ್ದಾರೆ, ಆರಿಸಿದ್ದಾರೆ. ಬಾಯ್ಲರ್ ಸಿಡಿದು 3 ಗಾಯಗೊಂಡ ಘಟನೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಬಾಲ್ ಫಾರ್ಮ್ ಅನ್ನೋ ಯಾವುದೋ ಒಂದು ಕಂಪನಿಯಲ್ಲಿ ನಡೆದಿದೆ. ಭಾರತದಲ್ಲಿನ ಸಿಟಿ ಬ್ಯಾಂಕ್ ಖರೀದಿ ಪ್ರಕ್ರಿಯೆಯನ್ನು ಆಕ್ಸಿಸ್ ಬ್ಯಾಂಕ್ ಮುಗಿಸಿದೆ. 11,600 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಎಲ್ಲ ವ್ಯವಹಾರ ಮೇಲೆ ಅವರೇ ನೋಡ್ಕೋತಾರೆ. ಆದರೆ ಸದ್ಯಕ್ಕೆ ನಿಮ್ಮ ಅಕೌಂಟ್ ನಂಬರು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಚೆಕ್ಬುಕ್, ಡ್ಯಾಶ್ ಯಾವುದೂ ಚೇಂಜ್ ಆಗಲ್ಲ. ದಿಲ್ಲಿನಲ್ಲಿ ಎಕ್ಸ್ಪ್ರೆಸ್ ಗುರುಗ್ರಾಮದ ಎಕ್ಸ್ಪ್ರೆಸ್ ಸಮೀಪದಲ್ಲಿ ಎಕ್ಸ್ಪ್ರೆಸ್ ವೇದಲ್ಲಿ ವಿದೇಶಾಂಗ ಮಂತ್ರಿಗಳದ್ದು G20 ಸಮಾವೇಶ ನಡೀತಾ ಇದೆ. ಅದಕ್ಕೆ ಹೂಕುಂಡಾನ ಬಹಳ ಕಾಸ್ಟ್ಲಿ ತಂದಿದ್ರಂತೆ. ಯಾರೋ ಐಷಾರಾಮಿ ಕಾರಲ್ಲಿ ಬಂದು ಇಬ್ಬರು ಅದನ್ನೆಲ್ಲ ಎತ್ಕೊಂಡೋಗಿದ್ದಾರೆ ಅಂತ ಹೇಳೋಣ ಗೌರವದಿಂದ ಅಂತ ಕಳ್ಳರು ಅಂತ ಹೇಳೋಣ, ಏನು ಅಂತ ಗೊತ್ತಿಲ್ಲ. ಪೊಲೀಸರಿಗೆ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಕಳ್ಳರೇ ಇರಬೇಕು ಮೋಸ್ಟ್ಲಿ. ಆಹಾ, ಎಂಥ ಚಿಲ್ಲರೆಗಳು.